ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಸ್ಟ್ರೋ ಕನ್ನಡಿಗ. ಎಸ್ ಫ್ರೆಂಡ್ಸ್, ನಿಮ್ಮ ಚಾನಲ್ ಆಸ್ಟ್ರೋ ಕನ್ನಡಿಗಾಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಫ್ರೆಂಡ್ಸ್, ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ನ ಒತ್ತಿ, ಯಾಕೆಂದರೆ ನಾನು ಮಾಡುವಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ. ಎಲ್ಲರಿಗಿಂತ ಮುಂಚೆ ವಿಡಿಯೋನ ನೋಡ್ಬೋದು ಅಂತ ತಿಳಿಸ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್. ಸೊ ಫಸ್ಟ್ ನೋಡಿ, ಈ ಒಂದು ಪಾಮಲ್ಲಿ ನಾನು ತುಂಬ ಒಂದು ಇಂಪಾರ್ಟೆಂಟ್ ವಿಚಾರವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಯಾವುದು ತುಂಬ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ ವ್ಯಕ್ತಿಗೆ ಅಂತ ತಿಳಿಸ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, ಒಬ್ಬ ವ್ಯಕ್ತಿಗೆ ಈ ಒಂದು ಕೈಯಲ್ಲಿ ಹೇಗೆ ಚಿಹ್ನೆಗಳಿದ್ದಾಗ ವ್ಯಕ್ತಿ ತುಂಬ ಅದ್ಭುತ ಯಶಸ್ಸನ್ನು ಗಳಿಸ್ತಾರೆ ಅಂತ ನೋಡೋದಾದರೆ, ಸೊ ಈ ಒಂದು ಕೈಯನ್ನು ನೀವು ಈ ಒಂದು ಪ್ರೆಡಿಕ್ಷನನ್ನು ನೋಡಲೇಬೇಕು ಅಂತ ಹೇಳ್ಬೋದು. ಸೊ ಇದು ಫಸ್ಟ್ ನೋಡಿ, ಈ ಒಂದು ಕೈಯಲ್ಲಿ ಬಹಳ ಒಂದು ಉತ್ತಮವಾದಂಥ ಒಂದು ಚಿಹ್ನೆಗಳು ಇದ್ದಾವೆ. ಸೊ ಆ ಚಿಹ್ನೆಗಳನ್ನು ಒಂದೊಂದಾಗಿ ವಿವರಿಸ್ತಾ ಹೋಗ್ತೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಫಸ್ಟ್ ಆಫ್ ಆಲ್ ಈ ಒಂದು ರೇಖೆ ಅಂದರೆ ಭಾಗ್ಯ ರೇಖೆ ಇದೆಯಲ್ಲ ನೋಡಿ, ಈ ಭಾಗ್ಯ ರೇಖೆ ಆಲ್ಮೋಸ್ಟ್ ಕೇತು ಪರ್ವತದಿಂದ ಉಂಟಾಗಿ ಸ್ಟ್ರೈಟಾಗಿ ಬರ್ತಾ ಇರೋದನ್ನು ನೋಡ್ತೀವಿ. ಸೊ ನೋಡಿ, ಕೇತು ಪರ್ವತದಿಂದ ಡೈರೆಕ್ಟಾಗಿ ಎಲ್ಲಿಗೆ ಬರ್ತಾ ಇದೆ, ಶನಿ ಪರ್ವತವರೆಗೆ ಬಂದಿರೋದನ್ನು ಕಾಣಿಸುತ್ತೆ. ಯಾರಿಗೆ ಒಂದು ಭಾಗ್ಯ ರೇಖೆ ಕಟ್ಟಾಗದೆ ಅಥವಾ ತುಂಬ ಸುಲಲಿತವಾಗಿ ತುಂಬ ಸರಾಗವಾಗಿ ಶನಿ ಪರ್ವತವನ್ನು ತಲುಪಿರುತ್ತೆ, ಅವರು ಮೋಸ್ಟ್ ಲಕ್ಕಿಯೆಸ್ಟ್ ಪರ್ಸನ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವರು ತುಂಬ ಲಕ್ಕಿ ಪರ್ಸನ್ ಅಂತ ಹೇಳ್ಬೋದು. ನೆಕ್ಸ್ಟು ನೋಡಿ, ಕೀರ್ತಿ ರೇಖೆ ನೋಡಿ ಎಷ್ಟು ಉತ್ತಮವಾಗಿದೆ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಎಷ್ಟು ಕೀರ್ತಿ ರೇಖೆ ತುಂಬ ಸಿಂಗಲ್ ಆಗಿದೆ, ಜೊತೆಗೆ ತಗ್ಗೇನಿಲ್ಲ, ಎಷ್ಟು ಉತ್ತಮವಾಗಿ ಎತ್ತರವಾಗಿರೋದನ್ನು ಕಾಣಿಸುತ್ತೆ. ಸೊ ಇದು ಉತ್ತಮವಾದಂಥ ಕೀರ್ತಿ ರೇಖೆ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಒಂದು ಸಣ್ಣ ಸಾರಿ ಫಾರ್ ದಟ್ ಇಂಟರ್ವೆನ್ಸ್ ಸಿ ಹಿಯರ್ ಒನ್ ಲೈನ್ ಇಸ್ ಏನು, ದಿಸ್ ಇಸ್ ದ ಎಜುಕೇಷನ್ ಲೈನ್ ಅಂತ ಕರಿತೀವಿ ನಾವು, ವಿದ್ಯೆ ಲೈನ್ ಅಂತ. ಸೊ ಇವರು ಒಂದು ಲೈಫ್ ಯೂನಿವರ್ಸಿಟಿನಲ್ಲಿ ಅತ್ಯಂತ ಹೆಚ್ಚಿನ ಒಂದು ಪ್ರಬುದ್ಧಮಾನವಾದಂಥ ಒಂದು ವಿದ್ಯೆಯನ್ನು ಪಡ್ಕೊಂಡಿರ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ ಇಲ್ಲಿ ನೋಡಿ, ಇವರ ಲೈಫಲ್ಲಿ ವಿವಾಹ ರೇಖೆ ಸ್ವಲ್ಪ ಹೀಗೆ ಬಾಗಿರೋದನ್ನು ಕಾಣಿಸುತ್ತೆ. ಸೊ ಹಾಗಾಗಿ ಈ ಒಂದು ಹಾರ್ಟ್ ಲೈನ್ ಕಡೆ ಯಾರಿಗೆ ವಿವಾಹ ರೇಖೆ ಬಾಗಿರುತ್ತೆ ಅವರು ಲವ್ ಮ್ಯಾರೇಜ್ ಆಗ್ತಾರೆ, ಅಥವಾ ಲವ್ ಮ್ಯಾರೇಜ್ ಆದಮೇಲೆ ತನ್ನ ಹೆಂಡತಿಯನ್ನು ಬಹಳ ಹೆಚ್ಚಿನ ರೀತಿಯಲ್ಲಿ ಲವ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡಿ, ಈ ಒಂದು ಜೀವನ ರೇಖೆಯನ್ನು ನೋಡೋದಾದರೆ ನೋಡಿ, ಜೀವನ ರೇಖೆ ಇಲ್ಲಿಂದ ಇಲ್ಲಿವರೆಗೂ ಚೆನ್ನಾಗಿದೆ. ಬಟ್ ಇಲ್ಲಿ ನೋಡಿ, ಈ ಪೀರಿಯಡ್ ಆಫ್ ಟೈಮಲ್ಲಿ ಸ್ವಲ್ಪ ಇವರು ಸ್ಟ್ರಗಲನ್ನು ಅನುಭವಿಸಿರೋದು ಕಾಣಿಸುತ್ತೆ. ಅಂದರೆ ಸರಿಸುಮಾರು ಒಂದು 28-35 ಒಂದು ಆಸುಪಾಸಲ್ಲಿ ಇವರು ಬಹಳಷ್ಟು ನೋವನ್ನು ಸಂಕಟವನ್ನು ಅನುಭವಿಸಿರುವಂಥದ್ದು, ಆನಂತರ ಇವರ ಲೈಫ್ ತುಂಬ ಸುಗಮವಾಗಿ ಹೋಗಿರೋದನ್ನು ಕಾಣ್ತಾ ಇದೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರ. ಸೊ ನೆಕ್ಸ್ಟ್ ಈ ಒಂದು ಕೈಯಲ್ಲಿ ನಿಮಗೆ ಹೇಳಬೇಕಂದ್ರೆ, ಈ ಕೈಯಲ್ಲಿ ಏನು ಅಂತ ವಿಷಯ ನೋಡಿ, ಕಿರುಬೆರಳು ತುಂಬ ಎತ್ತರವಾಗಿರೋದನ್ನು, ಥರ್ಡ್ ಪ್ಯಾಲೇಜ್ಗಿಂತ ಎತ್ತರ ಇರೋದನ್ನು ಕಾಣಿಸುತ್ತೆ. ತುಂಬ ಬುದ್ಧಿವಂತರು ಅಂತ ಹೇಳ್ಬೋದು. ಹಾಗೂ ಈ ಒಂದು ಕೈಯಲ್ಲಿ ತುಂಬ ವಿಶೇಷ ಅಂತ ಏನು ಕಾಣೋದಿಲ್ಲ, ಆದರೆ ಎಲ್ಲ ಪರ್ವತಗಳು ನೋಡಿ ತುಂಬ ಸೊಗಸಾಗಿದ್ದಾವೆ. ಯಾವುದೇ ಪರ್ವತ ತುಂಬ ತಗ್ಗಾಗಲಿ, ತುಂಬ ಒಂದು ಹೆಚ್ಚಿನ ಗೆರೆಗಳಾಗಲಿ, ತುಂಬ ಒಂದು ಹೆಚ್ಚಿನ ರೇಖೆಗಳಾಗಲಿ ಇಲ್ಲದೆ ಇರೋದನ್ನು ಕಾಣಿಸುತ್ತೆ. ನೋಡಿ ಬೆರಳು ಅಷ್ಟೇ, ಸ್ವಲ್ಪ ಈ ಒಂದು ಗೆಣ್ಣಿನ ಒಂದು ಏರಿಯಾದಲ್ಲಿ ಸ್ವಲ್ಪ ದಪ್ಪ ಇರೋದನ್ನು ಕಾಣಿಸುತ್ತೆ. ಸೊ ಈಗಿದ ಇರೋರು ಟೆಕ್ನಾಲಜಿನಲ್ಲಿ ಬಹಳ ಆಸಕ್ತಿಯನ್ನು ಹೊಂದಿರ್ತಾರೆ. ಅವರ ಇಳಿ ವಯಸ್ಸಲ್ಲೂ ಸಹ ಒಂದು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅತ್ಯುತ್ತಮವಾದಂಥ ನಾಲೆಡ್ಜನ್ನು ಇವರು ಹೊಂದಿರ್ತಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವರು ಬಹಳ ಉತ್ತಮವಾದಂಥ ಒಬ್ಬ, ಸೊ ನಿಮಗೆ ಗೊತ್ತಾಯಿತು ಅನಿಸುತ್ತೆ ಯಾರ್ದು ಈ ಕೈ ಅಂತ, ಅದು ಬೇರೆ ಯಾರ್ದು ಅಲ್ಲ, ಡಾಕ್ಟರ್ ಸರಿ ದಟ್ ಅಮಿತಾಬ್ ಬಚ್ಚನ್, ಲೆಜೆಂಡ್ ಆಫ್ ಇಂಡಿಯನ್ ಸಿನಿಮಾ.
ಅವರ ಒಂದು ಕೈ ಬಗ್ಗೆ ನಾನು ಇಷ್ಟೊತ್ತು ಅನಲೈಸಿಸ್ ಮಾಡಿದ್ದು. ಸೊ ಈ ಕೈಯಲ್ಲೇ ಗೊತ್ತಾಯಿತು ಅವರು ಎಷ್ಟು ಅದೃಷ್ಟಶಾಲಿ ಅಂತ. ನೋಡಿ, ಇಲ್ಲಿ ಒಂದು ಮನಿ ಟ್ರಯಾಂಗಲ್ ಸಹ ಮೂಡ್ ಬಂದಿರೋದನ್ನು ಕಾಣಿಸುತ್ತೆ. ಸೊ ಇವರು ಈ ಇಳಿ ವಯಸ್ಸಲ್ಲು ಇವರು ತುಂಬ ಉತ್ಸಾಹದಿಂದ ತುಂಬ ಎನರ್ಜೆಟಿಕಿಂದ ಕೆಲಸ ಮಾಡೋದನ್ನು ನಿಮ್ಗೆ ಗಮನಿಸಿದೆ ಅಂತ ಹೇಳ್ಬೋದು. ಮತ್ತು ನೋಡಿ, ಶುಕ್ರ ರೇಖೆ ಅಂದರೆ ಹೆಬ್ಬೆರಳು ತುಂಬ ಸ್ಟ್ರೈಟಿಶ್ ಆಗಿರುವಂಥದ್ದು, ಸೊ ಆ್ಯಂಗಲ್ ಕ್ರಿಯೇಟ್ ಮಾಡಿರುವಂಥದ್ದು ತುಂಬ ಉತ್ತಮ. ಸೊ ಸ್ಟ್ರೈಟ್ ಇರೋದನ್ನು ಕಾಣಿಸುತ್ತೆ. ಸೊ ಒನ್ಸ್ ಇವರು ಡಿಸೈಡ್ ಮಾಡಿದ್ರೆ ಯಾವುದೇ ಕಾರಣಕ್ಕೆ ಅದನ್ನು ಬದಲಾಯಿಸೋದಿಲ್ಲ. ತುಂಬ ಡಾಮಿನೆಂಟ್ ಪರ್ಸನಾಲಿಟಿ ಅಂತ ಹೇಳ್ಬೋದು. ಸೊ ಇಷ್ಟು ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಚಿಹ್ನೆಗಳನ್ನು ನೀವು ಸಹ ನೋಡ್ಕೊಳ್ಳಿ ನಿಮ್ಮ ಕೈಯಲ್ಲಿ. ಈ ಚಿಹ್ನೆಗಳಿದ್ದು ಅಂದರೆ ನೀವು ಸಹ ಇಂದಲ್ಲ ನಾಳೆ ಒಬ್ಬ ಸೆಲೆಬ್ರಿಟಿ ಆಗ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.